ಓಕೆ, ಗೋಪಾಲಯ್ಯನವರು ಈಗ ಸ್ಪೀಕರ್ಗೆ ದೂರು ಕೊಟ್ಟಿದ್ದಾರೆ. ಮಾಜಿ ಕಾರ್ಪೊರೇಟರ್ ವಿರುದ್ಧ ಗೋಪಾಲಯ್ಯ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಟ್ಟರು, ಸ್ಪೀಕರ್ಗೂ ದೂರು ಕೊಟ್ಟಿದ್ದಾರೆ ಗೋಪಾಲಯ್ಯ. ಯಾಕೆಂದರೆ ಗೋಪಾಲಯ್ಯನವರು ಜನಪ್ರತಿನಿಧಿ, ಹಾಗಾಗಿ ಸ್ಪೀಕರ್ ಗಮನಕ್ಕೆ ತಂದಿದ್ದಾರೆ. ಜೀವ ಬೆದರಿಕೆಯ ಬಗ್ಗೆ ಸ್ಪೀಕರ್ಗೆ ಅವರು ದೂರನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗೂ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ನೀವು ಕಾನೂನಾತ್ಮಕವಾಗಿ ಹೋಗಬೇಕು ಅಂತಂದರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರೆ ಸಾಕು. ಈಗಾಗಲೇ ಪೊಲೀಸರು FIR ಮಾಡಿಕೊಂಡಿದ್ದಾರೆ. ಬಸವೇಶ್ವರನಗರ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಪದ್ಮರಾಜ್ ನನಗೆ ಕರೆ ಮಾಡಿ ಅಣಕ್ಕೆ ಬೇಡಿಕೆ ಇಡ್ತೇನೆ. ನಾನು ಯಾವ್ದು ನಿನಗೆ ಹಣ ಕೊಡಬೇಕಾಗಿಲ್ಲ ಇದು ಅಂತಕ್ಕಂಥದ್ದು ಹೇಳಿದಾಗ ಕೊಲೆ ಬೆದರಿಕೆ ಹಾಕ್ತೇನೆ, ಗೂಂಡಾಗಳನ್ನ ಕಳಿಸಿ ನಿಮ್ಮ ಮನೆಗೆ ನುಗ್ಗಿಸ್ತೀನಿ ಅಂತಕ್ಕಂಥ ಬೆದರಿಕೆ ಇದಾಗ್ತೇನೆ. ಅತ್ಯಂತ ಕೆಟ್ಟದಾದ ಅವ್ಯಾಜ್ಯ ಶಬ್ದಗಳಿಂದ, ಅದು ನಾನು ಮಾಧ್ಯಮದ ಮುಂದೆ ಹೇಳೋಕ್ಕಾಗೋದಿಲ್ಲ, ಅತ್ಯಂತ ಕೆಟ್ಟ ಶಬ್ದಗಳಿಂದ ನನ್ನ ಕುಟುಂಬವನ್ನು ನಿಲ್ಲಿಸಿದ್ದಾನೆ. ಅದಾದ ನಂತರ 6 ನಿಮಿಷ ಆದಮೇಲೆ ನಾನೇ ಫೋನ್ ಕಟ್ ಮಾಡಿ ಕಾಲ್ ಮಾಡೋದು ಅವನು, ನಾನೇ ಫೋನ್ ಕಟ್ ಮಾಡಿ ತಕ್ಷಣ ನಾನು DCP ಅವ್ರಿಗೆ, ACP, ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಎಲ್ಲರೂ ನಾನು ಮಾಡಿ ಒಂದು ಕಂಪ್ಲೇಂಟನ್ನು ಕೊಟ್ಟು ಅವನ ಮೇಲೆ ಸೂಕ್ತವಾದ ಕ್ರಮ ಜರುಗಿಸಬೇಕು ಅಂತಕ್ಕಂಥದಕ್ಕೆ ಹೇಳಿದ್ದೇನೆ. ರಾತ್ರಿ 12 ಗಂಟೆಯಿಂದ ಅವ್ರ ಮನೆ ತಾವು ಪೊಲೀಸ್ ಹಾಕಿದ್ದಾರೆ, ಇಲ್ಲಿವರೆಗೂ ಅವ್ರ ಮನೆಯಿಂದ ಈಚೆಗೆ ಬರೆದ ರೀತಿ ಇದ್ದಾನೆ. ನಾನು ಈಗಾಗಲೇ ಸ್ಪೀಕರ್ ಅವ್ರಿಗೆ ನನಗೆ ಮಾತಾಡೋದು ವಿಧಾನಸಭೆಯಲ್ಲಿ ವಿಚಾರ ಎತ್ತಲು ಅವಕಾಶ ಕೊಡಬೇಕು ಅಂತ ಹೇಳಿದ್ದೀನಿ, ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಮತ್ತು ಗೃಹ ಸಚಿವರಿಗೂ ಮನವಿಯನ್ನು ಕೊಟ್ಟಿದ್ದೇನೆ, ಕಮಿಷನರ್ಗೂ ಫ್ಯಾಕ್ಸ್ ಮೂಲಕ ಕಳಿಸಿದ್ದೇನೆ. ಇದನ್ನು ಎಲ್ಲ ವಿಚಾರಗಳನ್ನು ಅಲ್ಲಿರ್ತಕ್ಕಂಥ ACP ಅವರು, ಸರ್ಕಲ್ ಇನ್ಸ್ಪೆಕ್ಟ್ರು, DCP ಅವ್ರಿಗೆ ಸಂಪೂರ್ಣವಾಗಿ ಗೊತ್ತಿದೆ ಅಲ್ಲಿ ಏನೇನಾಗಿದೆ ನಿನ್ನೆ ರಾತ್ರಿಯಿಂದ ಅಂತಕ್ಕಂಥದ್ದು ಇದಾಗಿದೆ. ಪಕ್ಷ ನಾನು ಒಬ್ಬನಿಗೆಲ್ಲ ಮಾಡಿರ್ತಕ್ಕಂಥದ್ದು ಈ ಥರ ಹಿಂದೆ ಅನೇಕ ಶಾಸಕರಿಗೆ ಮಾಜಿ ಸಚಿವರಿಗೆ ಬೆದರಿಕೆ ಹಾಕಿರ್ತಕ್ಕಂಥದ್ದು ಪಕ್ಷ ವಿಧಾನಸಭೆಯಲ್ಲಿ ಇವತ್ತು ದನಿಗೂಡಿಸ್ತಾರೆ. ಅದು ಹೇಳ್ತಾರೆ ವಿಧಾನಸಭೆಯಲ್ಲೇ ಗೊತ್ತಾಗುತ್ತೆ ಸರ್ ಇವತ್ತು ಇಲ್ಲ. ನನ್ನಿಂದ ಭಾಳಷ್ಟು ಅನುಕೂಲವನ್ನು ಪಡ್ಕೊಂಡಿದ್ದಾನೆ. ಅನುಕೂಲ ಅಂತಂದರೆ ಅವ್ರ ಮಗಳಿಗೆ ಕೆಲಸ ಕೊಡ್ತಕ್ಕಂಥ ವಿಚಾರದಲ್ಲಿ ನಾವೆಲ್ಲ ಒಂದು ಕಡೆ ಹಿಂದೆ ಇದ್ದವರು ಸಹಾಯ ಮಾಡಿದ್ದೀನಿ, ಕೆಲಸ ಕೊಡಿಸ್ಕೊಟ್ಟಿದ್ದೀನಿ. ಅವ್ರ ಮೆಡಿಕಲ್ ಸೀಟ್ನ ಫೀಸ್ನ ಕಡಿಮೆ ಮಾಡ್ತಕ್ಕಂಥ ವಿಚಾರದಲ್ಲಿ ನಾನು ಆದಷ್ಟು ಚುಂಚಿನಗಿರಲಿ ನಾನೇ ಸ್ವಾಮೀಜಿಯವ್ರ ಹತ್ರ ಹೋಗಿ ಅವ್ರಿಗೆ ಕಡಿಮೆ ಮಾಡಿಸ್ಕೊಟ್ಟಿದ್ದೀನಿ. ಇದನ್ನು ನನ್ನ ಕುಟುಂಬದಿಂದ ಸಾಕಷ್ಟು ಅನುಕೂಲವನ್ನು ಪಡ್ಕೊಂಡಿದ್ದಾನೆ. ರಾತ್ರಿ ಆ ನಡೆದಂಥ ಘಟನೆಯಲ್ಲಿ ಅವರ ಪತ್ನಿಯವರು ಫೋನ್ ಮಾಡ್ತಾರೆ, ಇದನ್ನು ಇಲ್ಲ ತಪ್ಪಾಯಿತು, ಇದನ್ನು ರಾತ್ರಿ ಕುಡಿದ್ಬಿಟ್ಟಿದ್ರು ಇದು ಅಂತಕ್ಕಂಥದ್ದು ಹೇಳ್ತಾರೆ. ಇವತ್ತು ಬೆಳಗ್ಗೆ ಅವ್ರ ಮಗಳು ಬಂದು ನನ್ನ ಹತ್ರ ತಪ್ಪಾಯಿತು ಅಂಕಲ್ ಅಂತಕ್ಕಂಥದ್ದು ಕೇಳಿದಾಗ ನಾನು ಫೋನ್ ಮಾಡಿದಾಗ ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಗೊತ್ತಿಲ್ಲ, ನೀವು ಅನ್ನ ಕೊಟ್ಟಿರೋದು ನೀವೇ ನಮಗೆ, ಇದನ್ನು ಕೆಲಸ ಕೊಡಿಸಿದ್ರೆ ನೀವು ನಮ್ಮ ತಂದೆ ಪರವಾಗಿ ನಾವು ಕ್ಷಮೆಯನ್ನು ಕೇಳ್ತೀವಿ ಅಂತಕ್ಕಂಥದ್ದು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ವಾಪಸ್ ತಾಣಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾನು ಆ ಮಗುಗೆ ಇದು ಹೇಳಿ ಕಳಿಸ್ತೀನಿ. ಇಲ್ಲ ಅವ್ರು ಮಾತಾಡಿರ್ತಕ್ಕಂಥ ರೀತಿ ನಮಗೆ ನಮ್ಮ ಕುಟುಂಬಕ್ಕೆ ನೋವು ತಂದಿದೆ ಅಂತಕ್ಕಂಥ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಪದ್ಮರಾಜ್ ಅವ್ರ ನಂಬರಿಂದನೇ ಫೋನ್ ಮಾಡ್ತೀನಿ, ಮಾಜಿ ಕಾರ್ಪೊರೇಟರ್. ಪಕ್ಷ ನಾನು ಒಬ್ಬನಿಗೆಲ್ಲ ಮಾಡಿರ್ತಕ್ಕಂಥದ್ದು ಅನೇಕ ಜನರಿಗೂ ಇದನ್ನು ಮಾಡಿದ್ದಾನೆ, ಅನೈತಿಕವಾಗಿ ಕ್ಲಬ್ ನಡೆಸ್ತಕ್ಕಂಥದ್ದು. ಈಗಾಗಲೇ ಬಸವೇಶ್ವರನಗರ ಠಾಣೆಗಳ ಅನೇಕ ಕೇಸ್ಗಳು ದಾಖಲಾಗಿದೆ ಇದನ್ನು. ಪಕ್ಷ ನನ್ನಂಥ ಅನೇಕ ಶಾಸಕರಿಗೆ ಬೆದರಿಕೆ ಹಾಕಿದ್ದಾನೆ, ಅವ್ರಿಗೆ ಧೈರ್ಯ ಇಲ್ಲದೆ ಅದನ್ನ ಕೊಟ್ಟಿರಲಿಲ್ಲ. ಪಕ್ಷ ಇವತ್ತು ಅದನ್ನು ವಿಧಾನಸಭೆಯಲ್ಲಿ ದನಿಗೂಡಿಸ್ತಾರೆ. ತಿಂದ ಅಹಂಕಾರ, ಹಾಂಭವ, ಹಾಂಭವ. ಇದನ್ನು ಕೊಟ್ಟಿದ್ದೆ ಸ್ಪೀಕರ್ ಅವರು ಕೊಟ್ಟ ಇಲ್ಲ, ನಮ್ಮ 0 ಅವರ್ನಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದೆ. ನಾನು ಗೃಹ ಸಚಿವರಿಗೂ ಮನವಿಯನ್ನು ಮಾಡ್ಕೊಂಡಿದ್ದೇನೆ, ವಿರೋಧ ಪಕ್ಷ ನಾಯಕರಿಗೂ ಹೇಳಿದ್ದೇನೆ. ನಾನು ವಿಧಾನಸಭೆಯಲ್ಲಿ ವಿಚಾರವನ್ನು ಪ್ರಸ್ತಾಪವನ್ನು ಮಾಡ್ತೇನೆ. ಅಲ್ಲ ಸರ್, ಈಗ ಸದನ ನಡೀತಾ ಇದೆ, ಸ್ಪೀಕರ್ ವ್ಯಾಪ್ತಿ ಒಳಗಡೆ ನೀವು ಬರ್ತೀರಿ, ತಮ್ಮಂತ ಸದಸ್ಯರಿಗೆ ಒಬ್ರು ಬೆದರಿಕೆ ಬರುತ್ತೆ ಅನ್ನೋದಾದ್ರೆ ಬಹಳ ಗಂಭೀರವಾದಂತಹ ಪ್ರಕರಣ. ನಾನು ಒಬ್ಬನಿಗೆಲ್ಲ ಮಾಡಿರ್ತಕ್ಕಂಥದ್ದು ಅನೇಕ ಜನ ಶಾಸಕರಿಗೆ ಇದೇ ರೀತಿ ಮಾಡಿದ್ದೇನೆ. ಭಾಷೆ ಇವತ್ತು ಸದನದಲ್ಲಿ ಯಾರಿದ್ದಾರೆ ಕೆಲವು ಶಾಸಕರು ಇದರ ಪರವಾಗಿ ಅವ್ರಿಗೆ ಏನಾಗಿರ್ತಕ್ಕಂಥ ನೋವನ್ನು ವ್ಯಕ್ತಪಡಿಸ್ತಾರೆ. ಥ್ಯಾಂಕ್ ಯು ಸರ್. ಬಸವೇಶ್ವರನಗರ. ಸೊ ಇದು ವಿಧಾನಸೌಧದಲ್ಲಿ ಗೋಪಾಲಯ್ಯನವರು ಮಾತನಾಡಿದ್ದು. ಸ್ಪೀಕರ್ ಅವರಿಗೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಜೊತೆಗೆ ಸ್ಪೀಕರ್ ಅವ್ರ ಹತ್ರ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದೀನಿ, ಅವರು ಕೂಡ ಒಪ್ಕೊಂಡಿದ್ದಾರೆ. 0 ಅವರ್ನಲ್ಲಿ ಮಾತನಾಡ್ತೀನಿ. ಪದ್ಮರಾಜ್ ನಾನು ಒಬ್ಬನಿಗೆ ಅಲ್ಲ, ಅದನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಗೋಪಾಲಯ್ಯನವರು, ನಾನು ಒಬ್ಬನಿಗೆ ಅಲ್ಲ, ತುಂಬ ಜನ ಶಾಸಕರಿಗೆ ಇವನು ಈ ಥರ ಕಿರುಕುಳ ಕೊಟ್ಟಿದ್ದಾನೆ. ಇವತ್ತು ನಾನು ಪಾಯಿಂಟ್ ರೈಸ್ ಮಾಡಿದ್ದೀನಿ, ನನ್ನ ಜೊತೆ ಇನ್ನೂ ಕಿರುಕುಳಕ್ಕೊಳಗಾದವರು ಧ್ವನಿಗೂಡಿಸಬಹುದು ಅಂತಕ್ಕಂಥದ್ದನ್ನು ಕೂಡ ಸ್ಟ್ರೆಸ್ ಮಾಡಿ ಗೋಪಾಲಯ್ಯನವರು ಹೇಳ್ತಾ ಇದ್ದಾರೆ.